हाय हेलो नमस्ते, वेलकम टू शुभ सूपर फूड। सो इवत्तिन सूपर रेसिपी यावुदु गोत्ता? क्रिस्पी आगिरो मीट बॉल्स। सो ननगंतू तुम्बाने इष्ट इदु। सो इदु हेगे माडोदु अंत नानु नोडिकोंडिरोण। ओकेना, कम लेट्स गो टू माय किचन। मीट बॉल्स हेगे माडोदु अंत नोडोण। नानु इल्ली वेजिटेबल कटर् तगोंडिदीनि। निम्म हत्र वेजिटेबल कटर् इल्ल अंद्रे नीवु कैयल्ले सण्णक्के कट् माड्कोबहुदु। ईरुळ्ळि हाकोंडिदीनि, शुंठि, ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನಕಾಯಿ, ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀವ್ಸ್, ಇದಿಷ್ಟನ್ನು ಹಾಕಿಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ ನಾವು. ನೋಡಿ, ಇದಾಗಿದೆ. ನಾನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈ ಕಟ್ಟರಿಂದ. ಇವಾಗ ನಾನಿದಕ್ಕೆ ಇದರಲ್ಲಿ 1/2 kg ಮಟನ್ ತೊಗೊಂಡಿದ್ದೀನಿ. ಅದನ್ನು ಅರಿಶಿಣ ಹಾಕಿ ಬೇಯಿಸ್ಕೊಂಡು ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೊಳ್ಳೋಣ, ಜೀರಿಗೆ, ಇದು ಕಾರ್ನ್ ಫ್ಲೋರು, ಇದು ಬೈಂಡಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಇದೊಂದು 2-3 ಟೇಬಲ್ ಸ್ಪೂನು ನೀವು ನೋಡ್ಕೊಂಡು ಹಾಕೋಬೇಕು ಎಷ್ಟು ಬೇಕಷ್ಟು. ಇದು ವಿನೇಗರು, ಇಲ್ಲ ನೀನು ಲೆಮನ್ ಜ್ಯೂಸು ಹಾಕೋಬೋದು. ಇವಾಗ ನಾನು ಕಟ್ ಮಾಡ್ಕೊಂಡಿರೋದು ಮಸಾಲನ ಇದಕ್ಕೆ ಹಾಕೋತಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಹಾಕ್ಕೊಂಡು. ಅದಾದಮೇಲೆ ನಾವು ಸಣ್ಣ ಸಣ್ಣ ಉಂಡೆ ತೊಗೊಂಡು ಈ ರೀತಿ ಉಂಡೆ ಮಾಡ್ಕೋಬೇಕು. ನಾವು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಬೇರೆ ಏನು ಹಾಕಬೇಕು ಅಂತ ಇಲ್ಲ, ಉಂಡೆ ಚೆನ್ನಾಗೇ ಬರುತ್ತೆ. ಸೊ ಈ ರೀತಿ ರೌಂಡಾಗಿ ಉಂಡೆ ಮಾಡ್ಕೊಂಡಿಟ್ಕೊಳ್ಳಿ. ನಾವು ಅದೇ ರೀತಿ ಎಲ್ಲದನ್ನ ತೊಗೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆ, ನಿಮ್ಗೆ ಎಷ್ಟು ಬೇಕು ಆ ಸೈಜಲ್ಲಿ ರೌಂಡಾಗಿ ಈ ರೀತಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋಣ. ಇವಾಗ ಇದೆಲ್ಲ ರಾಗಿದೆ. ಇವಾಗ ನಾವು ಎಣ್ಣೆ ಕಾಯೋಕೆ ಇಟ್ಕೊಂಡು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಎಣ್ಣೆ ಕಾದಿದೆ. ಸೊ ಇದು ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನ ಫ್ರೈ ಮಾಡಬೇಕಾಗತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ, ಇಲ್ಲ ತುಂಬ ಲೋ ಫ್ಲೇಮಲ್ಲೂ ಇಡಕ್ಕೆ ಹೋಗ್ಬೇಡಿ. ನೋಡಿ, ಈ ರೀತಿ ಒಂದೊಂದಾಗಿ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಧ್ಯ ಕೈ ಆಡಿಸ್ಕೊಳ್ಬೇಕು. ಸ್ವಲ್ಪ ಡಾರ್ಕ್ ಕಲರ್ ಬರೋಷ್ಟರವರೆಗೆ ನಾವು ಇದನ್ನ ಫ್ರೈ ಮಾಡಬೇಕು. ನೋಡಿ ರೀತಿ, ಇವಾಗ ಇದಾಗಿದೆ, ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಚೆನ್ನಾಗಿ ಕರೆಕ್ಟಾಗಿ ಫ್ರೈ ಆಗಿದೆ. ಇವಾಗ ನಾವು ಇದನ್ನು ತೆಗೆದ್ಬಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ಇವಾಗ ಕ್ರಿಸ್ಪಿ ಆಗಿರೋ ಮೀಟ್ ಬಾಲ್ಸ್ ರೆಡಿಯಾಗಿದೆ. ನಾವು ಇದಕ್ಕೆ ಯಾವುದೇ ಮೀಟ್ ಆದರೂ ಹಾಕೋಬೋದು, ಚಿಕನ್ ಹಾಕೋಬೋದು, ಪೋರ್ಕ್ ಇಲ್ಲ ಮಟನ್ ಯಾವುದಾದ್ರೂ ಹಾಕೊಂಡು ಇದೇ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಈ ರೀತಿ ಆಗಿದೆ. ನಾವು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಪಲ್ಲಾಗಿ ಮಾಡ್ಬೋದು ಅಂತ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರೋ ಮೀಟ್ ಬಾಲ್ಸ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದು ಸಾಸ್ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೆಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಸೊ ಹಾಗಂತ ಹೇಳ್ತಾ ನಾನು ಯಾವಾಗಲೂ ಹೇಳೋ ಹಾಗೆ, ಅಡುಗೆನ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿ, ನೀವು ಯಾವುದೇ ಅಡುಗೆ ಮಾಡಿದರೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಟಿಲ್ ದೆನ್, ಬಾಯ್ ಬಾಯ್.